ಓಂ ನಮಃ ಶಿವಾಯ. ಎಲ್ಲ ಆತ್ಮೀಯ ಶರಣು ಬಂಧುಗಳಿಗೆ, ಜ್ಞಾನದ ಅಭಿಲಾಷಿಗಳಿಗೆ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ನಮ್ಮ ಮನಸ್ಸಿನ ನೆಗೆಟಿವಿಟಿ ಈ ಜಗತ್ತಿಗೆ, ಈ ಒಂದು ಸೊಸೈಟಿಗೆ ಯಾವ ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ವಿ. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಾರೆ. ಆದರೆ ಆ ಸಾಧನೆ ಹಿಂದೆ ಇರತಕ್ಕಂಥ ಇಂಟೆನ್ಷನ್ ಬಹಳ ಇಂಪಾರ್ಟೆಂಟ್. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮತ್ತೊಂದು ವಿಷಯವನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದನ್ನು ಓಪನ್ ಮಾಡ್ತೇವೆ. ಆ ಬ್ಯಾಂಕ್ ಅಕೌಂಟಲ್ಲಿ ಕೇವಲ ದುಡ್ಡು ಡೆಪಾಸಿಟ್ ಮಾಡ್ತೇವೆ. ಆದರೆ ಇವತ್ತು ನಮ್ಮ ಜೀವನದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಯಾವ ರೀತಿ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವಿವತ್ತು ಚರ್ಚೆ ಮಾಡೋಣ. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಮುಂದೆ ಹೋಗಬೇಕು, ಡೆವಲಪ್ ಆಗಬೇಕು, ಏನೋ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ರೀಚ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಇದು ಸಹಜ. ಆದರೆ ಯಾವುದನ್ನು ರೀಚ್ ಮಾಡಬೇಕಾಗಿದೆ, ಅದಕ್ಕೆ ಹಿಂದೆ ಏನು ಮಾಡಬೇಕಾಗಿದೆ ಅದನ್ನು ಮರ್ತೋಗ್ತಾ ಇದ್ದೇವೆ. ಆದರೆ ಏನು ಮಾಡಬಾರ್ದು ಅದನ್ನು ಮಾಡಿ ಏನು ಪಡ್ಕೋಬೇಕೋ ಅದನ್ನು ಪಡ್ಕೊತಾ ಇಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ದುಡ್ಡನ್ನು ಸಂಪಾದನೆ ಮಾಡ್ತೇವೆ, ಆ ದುಡ್ಡಿಂದ ವಸ್ತುಗಳನ್ನು ಕೊಂಡ್ಕೊಳ್ತೇವೆ, ಕಂಫರ್ಟ್ಸ್ ಕೊಂಡ್ಕೊಳ್ತೇವೆ, ಲಕ್ಸುರಿ ಕೊಂಡ್ಕೊಳ್ತೇವೆ, ಮನೆ ಕೊಂಡ್ಕೊಳ್ತೇವೆ, ಕಾರ್ ಕೊಂಡ್ಕೊಳ್ತೇವೆ. ಆದರೆ ಮನಸ್ಸಿನ ಖುಷಿ ಅಂತೂ ಕೊಂಡ್ಕೊಳ್ಳೋಕ್ಕಾಗಲ್ಲ, ಶರೀರದ ಆರೋಗ್ಯವನ್ನಂತೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಸಂಬಂಧಗಳಲ್ಲಿ ಸದ್ಭಾವನೆ, ಒಂದು ಸ್ನೇಹ ಪ್ರೀತಿನಂತೂ ಕಂಡ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಸುಧಾರಣೆ, ಬ್ಯೂಟಿ ಆಫ್ ನೇಚರ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ವೈ ಬಿಕಾಸ್ ಅಂತ ಹೇಳಿದ್ರೆ, ಮನಿ ವಿಲ್ ಬೈ ಫಿಸಿಕಲ್ ಕಂಫರ್ಟ್ಸ್. ಹಾಗಾದರೆ ನಮ್ಮ ಹತ್ರ ಕೆಲವೊಂದು ಸತಿ ಎಂತಹ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ, ಆ ಪರಿಸ್ಥಿತಿಗಳಲ್ಲಿ ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಕೂಡ ಅದರಿಂದ ಪಾರಾಗೋಕ್ಕಾಗಲ್ಲ. ಉದಾಹರಣೆಗೆ, ಒಬ್ಬ ತಂದೆ ಹತ್ರ ಕೋಟ್ಯಾಂತರ ರೂಪಾಯಿ ಇರುತ್ತೆ, ಆದರೆ ಅವನ ಮಗನಿಗೆ ಯಾವಾಗ ತುಂಬ ಒಂದು ರೀತಿಯಲ್ಲಿ ಡೇಂಜರ್ ಕೇಸ್ ಆಗಿಬಿಡುತ್ತೆ, ಅವನ ಒಂದು ಬಾಡಿ ಅಂದರೆ ಅವನ ಒಂದು ಮನುಷ್ಯ ಬದುಕೋದೇ ಕಷ್ಟದಲ್ಲಿ ಬಂದ್ಬಿಡ್ತಾನೆ ಅಂದ್ಕೊಳ್ಳಿ, ಆವಾಗ ಡಾಕ್ಟ್ರಿಗೆ ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ರೀ, ಉಳಿಸ್ಕೊಡಿ ಅಂದರೆ ಉಳಿಸ್ಕೊಡೋಕ್ಕಾಗಲ್ಲ. ವೈ? ದ ರೀಸನ್ ಈಸ್, ಅವನ ಜೀವನದಲ್ಲಿ ದುಡ್ಡನ್ನು ಡೆಪಾಸಿಟ್ ಮಾಡಿದ್ದ, ಆದರೆ ಎಲ್ಲೂ ಕೂಡ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ನ ಡೆಪಾಸಿಟ್ ಮಾಡಿಕೊಂಡಿಲ್ಲ. ನಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ನಾವು ಯಾವ ರೀತಿ ದುಡ್ಡಿನ ಅಕೌಂಟ್ ಓಪನ್ ಮಾಡ್ತೀವಿ, ಇನ್ನೊಂದು ಕಡೆ ಸೈಮಲ್ಟೇನಿಯಸ್ಲಿ ಬ್ಲೆಸ್ಸಿಂಗ್ ಅಕೌಂಟ್ ಓಪನ್ ಮಾಡಬೇಕು. ಮನಿ ಅರ್ನ್ ಮಾಡಬೇಕು, ಅದರ ಜೊತೆಗೆ ಬ್ಲೆಸ್ಸಿಂಗ್ಸ್ ಅರ್ನ್ ಮಾಡಬೇಕು. ಮನಿ ಅರ್ನ್ ಮಾಡೋದ್ರಿಂದ ನಾವು ಫಿಸಿಕಲ್ ಲೆವೆಲ್ ಅಚೀವ್ಮೆಂಟ್ ಪಡ್ಕೊಳ್ತೇವೆ. ಆದರೆ ಬ್ಲೆಸ್ಸಿಂಗಲ್ಲಿ ಝೀರೋ ಇತ್ತು ಅಂತ ಹೇಳಿದ್ರೆ, ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಚಾಲೆಂಜಿಂಗ್ ಪ್ರಾಬ್ಲಮ್ಸ್ನ ಎದುರಿಸೋದ್ರಲ್ಲಿ ಫೇಲ್ ಆಗೋಗ್ತೀವಿ. ಎಲ್ಲ ರೀತಿಯಲ್ಲೂ ನಮ್ಮ ಹತ್ರ ಅನುಕೂಲ ಇದ್ದರೂ ಕೂಡ ನಾವೇನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ. ಹಾಗಾದರೆ ನಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಹೆಂಗೆ ಅರ್ನ್ ಮಾಡೋದು? ಬ್ಲೆಸ್ಸಿಂಗ್ಸ್ನ ಅರ್ನ್ ಮಾಡಿಲ್ಲ ಅಂದರೆ ನಮ್ಮ ಒಂದು ಭಾಗ್ಯ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ನಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸನ್ನು ಪಡ್ಕೋಬೇಕು ಅನ್ನೋದೇ ಆದರೆ, ಮೊದಲು ನಾವು ಸ್ವಾರ್ಥವನ್ನು ಬಿಡಬೇಕು. ಎಲ್ಲಿ ತನಕ ಮನುಷ್ಯನಲ್ಲಿ ಸ್ವಾರ್ಥ ಜೊತೆಗಿಟ್ಕೊಂಡಿರ್ತಾನೆ, ಅವನು ಯಾವುದೇ ರೀತಿ ಕೊಡುಗೆಯನ್ನು ಅನ್ಯರ ಒಳಿತಿಗಾಗಿ ಮಾಡೋಕ್ಕಾಗೋದಿಲ್ಲ. ಬೇರೆಯವರ ಒಳಿತಿಗಾಗಿ ನಮ್ಮ ಮನಸ್ಸನ್ನು ಯೂಸ್ ಮಾಡಲಿಲ್ಲ, ನಮ್ಮ ವಚನವನ್ನು ಯೂಸ್ ಮಾಡಿಲ್ಲ, ನಮ್ಮ ಕಾರ್ಯಕ್ರಮವನ್ನು ಯೂಸ್ ಮಾಡಿಲ್ಲ, ನಮ್ಮ ಕ್ರಿಯೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಕೂಡ ಅಲ್ಲಿ ಬ್ಲೆಸ್ಸಿಂಗ್ಸ್ ಡೆಪಾಸಿಟ್ ಆಗೋದಿಲ್ಲ. ಈಗ ಉದಾಹರಣೆಗೆ, ನೀವೊಂದು ವಸ್ತುನ ಮಾರಬೇಕು. ಒಂದು ವಸ್ತು ಮಾರಬೇಕಾದ್ರೆ ಆ ವಸ್ತು ಯಾವ ಕ್ವಾಲಿಟಿಯಲ್ಲಿದೆ ಆ ಕ್ವಾಲಿಟಿಗೆ ತಕ್ಕಂತೆ ಪ್ರೈಸ್ ಇಟ್ಬಿಟ್ಟು ಮಾರ್ತೀವಿ. ಆದರೆ ಕೆಲವೊಂದು ಸತಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ನೋಡಿರ್ತಕ್ಕಂಥದ್ದೇ, ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ಮಾರ್ಬಿಡ್ತವೆ. ಮಾರ್ಬಿಟ್ಟು ನನ್ನ ಜವಾಬ್ದಾರಿ ಮುಗ್ದೋಯ್ತು ಅಂತ ಅಂದ್ಕೊಳ್ತೇವೆ. ಆ ವಸ್ತು ಯೂಸ್ ಮಾಡ್ತಕ್ಕಂಥ ವ್ಯಕ್ತಿ, ಫಾರ್ ಎಕ್ಸಾಂಪಲ್, ಯಾರಿಗಾದರೂ ನೀವೊಂದು ಫ್ಲವರ್ ವಾಸ್ ಮಾರಿದಿರ, ಆ ಬಯರು ನಿಮಗೆ ಆ ಒಂದು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ತಾನೆ, ಅದರ ವರ್ತು 200 ರೂಪಾಯಿ ಇರುತ್ತೆ, ಆದರೆ ನೀವು 500 ರೂಪಾಯಿಗೆ ಮಾರಿರ್ತೀರ ಅಂತ ತಿಳ್ಕೊಳ್ಳೋಣ.
500 ರೂಪಾಯಿಗೆ ಆ ವ್ಯಕ್ತಿ ಆ ವಸ್ತುನ ತಗೊಂತಾನೆ. ಯಾಕಂದರೆ ನೀವು ತುಂಬ ಅವರಿಗೆ ಮಾತುಗಳನ್ನು ಹೇಳಿರ್ತೀರ, ಇದು ಹಿಂಗಿರುತ್ತೆ ಹಂಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಸಾಕಷ್ಟು ಮಾತುಗಳು ಹೇಳಿಬಿಟ್ಟು ಆ 200 ರೂಪಾಯಿ ಬೆಳೆಬಾಳುವಂಥ ವಸ್ತುನ 500 ರೂಪಾಯಿಗೆ ಮಾರಿರ್ತೀರ. ಆ ವ್ಯಕ್ತಿ ಅದನ್ನು ತಗೊಂಡು ಬಳಸ್ತಾ ಬಳಸ್ತಾ ಸ್ವಲ್ಪ ದಿನ ಆದಮೇಲೆ ಆ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಅದು ಅಷ್ಟೊಂದು ಕ್ವಾಲಿಟಿಯಾಗಿ ಇರೋದಿಲ್ಲ ಅಂದ್ಕೊಳ್ಳಿ. ಆ ಒಂದು ವಸ್ತುನ ನೋಡಿದಾಗ, ಉದಾಹರಣೆಗೆ ನಾನು ಹೇಳಿದಾಗ ಒಂದು ವಾಸ್, ಅದರಲ್ಲಿ ಒಂದು ಎಲೆಗಳು ಕಿತ್ತೋಗೋದು, ಅದರಲ್ಲಿರೋ ರೆಂಬೆಗಳೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತಾ ಇರೋದು, ಯಾವುದೋ ಒಂದು ರೀತಿಯಲ್ಲಿ ಪರಿಣಾಮ ಬೀಳ್ತಾ ಇದೆ ಅದರ ಕ್ವಾಲಿಟಿಯಲ್ಲಿ ಅಂದ್ಕೊಳ್ಳಿ. ಆ ವಸ್ತುನ ನೋಡಿದಾಗ ಯಾರ ಹತ್ರ ತೆಗೆದುಕೊಂಡಿರ್ತಾನೆ, ಯಾರ ಹತ್ರ ಆ ವಸ್ತುನ ಬೈ ಮಾಡಿರ್ತಾನೆ, ಅವನ ಬಗ್ಗೆ ಈ ವ್ಯಕ್ತಿ ಬಳಸೋವಂಥ ವ್ಯಕ್ತಿ ಎಂಥ ಆಲೋಚನೆ ಮಾಡ್ತಾನೆ ಒಂದ್ಸತಿ ಯೋಚನೆ ಮಾಡಿ. ಎಷ್ಟು ಸತಿ ಅವರ ಬಗ್ಗೆ ನೆಗೆಟಿವ್ ಥಾಟ್ ಮಾಡ್ತಾನೆ, ನನಗೆ ಮೋಸ ಮಾಡಿಬಿಟ್ರು, ನನಗೆ ಟೋಪಿ ಹಾಕಿಬಿಟ್ರು, ನನಗೆ ದುಡ್ಡು ಅದರ ಕ್ವಾಲಿಟಿಗೆ ತಕ್ಕಂತೆ ತಗೊಂಡಿಲ್ಲ, ಅದರ ಒಂದು ಬೆಲೆಯನ್ನು ಡಬಲ್ ಮಾಡಿ ನನಗೆ ಮೋಸ ಮಾಡಿಬಿಟ್ರು, ಈ ವ್ಯಕ್ತಿಗೆ ಒಳ್ಳೆಯದಾಗಲ್ಲ ಅನ್ನೋ ರೀತಿಯಲ್ಲಿ ಯಾರು ಬಯರ್ ಇರ್ತಾನೆ ಅವನು ಥಿಂಕ್ ಮಾಡ್ತಾನೆ ಅಂತ ಹೇಳಿದಾಗ, ಯಾರು ಪ್ರಾಫಿಟ್ ಮಾಡಿರ್ತಾನಲ್ವಾ ಮಾರಿರ್ತಾನಲ್ಲ ಆ ವ್ಯಕ್ತಿಯ ಒಂದು ಎನರ್ಜಿ ಯಾವ ರೀತಿ ಸ್ಟೋರ್ ಆಗ್ತಾ ಇರುತ್ತೆ, ಯಾವ ರೀತಿ ಅವನ ಒಂದು ಕರ್ಮಗಳಲ್ಲಿ ಅದು ಸ್ಟೋರ್ ಆಗ್ತಿರುತ್ತೆ ಒಂದ್ಸತಿ ಯೋಚನೆ ಮಾಡಿ. ಅದಕ್ಕೆ ನೋಡಿ, ಕೆಲವೊಂದ್ಸತಿ ಜನ ತುಂಬ ಕಷ್ಟಪಟ್ಟು ಟಾರ್ಗೆಟ್ ರೀಚ್ ಆಗಬೇಕು ಅಂತ ಯಾವ್ಯಾವ ರೀತಿಯಲ್ಲೋ ಮಾತುಗಳು ಹೇಳಿಬಿಟ್ಟು ವಸ್ತುಗಳನ್ನು ಮಾರಿಬಿಡ್ತಾರೆ. ಟಾರ್ಗೆಟು ರೀಚ್ ಆಗಿಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ, ಆದರೆ ಒಳಗಡೆ ಖುಷಿ ಇರೋದಿಲ್ಲ, ಮನಸ್ಸಿಗೆ ಶಾಂತಿ ಇರೋದಿಲ್ಲ, ಬಂದಿರೋ ಪ್ರಾಬ್ಲಮ್ಸ್ನ ಎದುರಿಸೋದಕ್ಕೆ ಶಕ್ತಿ ಇರೋದಿಲ್ಲ, ಸಂಬಂಧಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಯಾವುದೇ ರೀತಿಯಲ್ಲಿ ಸಂತೃಪ್ತಿ ಸಿಗೋದಿಲ್ಲ. ಕಾರಣ ಇಷ್ಟೇ, ಒಂದು ಕಡೆ ನಾವು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೇವೆ, ಇನ್ನೊಂದು ಕಡೆ ನಮ್ಮ ಕರ್ಮದಲ್ಲಿ ನಾವು ಬೇರೆಯವರಿಗೆ ನೆಗೆಟಿವ್ ಕನೆಕ್ಟ್ ಮಾಡ್ಕೊಂಬಿಟ್ಟಿದ್ದೇವೆ, ಅವರಿಂದ ಬರ್ತಕ್ಕಂಥ ಎನರ್ಜಿ ನಮ್ಮನ್ನು ಖುಷಿಯಾಗಿ ಇಳಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಹೇಳೋದು, ನಾವು ನಮ್ಮ ಒಂದು ಬಿಸ್ನೆಸ್ನಲ್ಲಿ, ಬಿಸ್ನೆಸ್ ಅಂದರೆ ಏನು, ವಾಟ್ ವಿ ಥಿಂಕ್ ಆ್ಯಸ್ ಬಿಸ್ನೆಸ್, ಬಿಸ್ನೆಸ್ ಅಂದರೆ ನಾವು ಅರ್ಥ ಮಾಡ್ಕೊಂಡಿರೋದು ಒಂದು ವಸ್ತು ಕೊಡ್ತೇವೆ ಅವ್ರು ನಂಗೆ ದುಡ್ಡು ಕೊಡ್ತಾರೆ ಮುಗ್ದೋಯ್ತು ಅಂತ. ಇಟ್ ಈಸ್ ಒನ್ ಟೈಪ್ ಆಫ್ ಬಿಸ್ನೆಸ್, ಇದನ್ನು ಎಕ್ಸ್ಟರ್ನಲ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇನ್ನೊಂದು ಟೈಪ್ ಆಫ್ ಬಿಸ್ನೆಸ್ ಕೂಡ ನಾವು ಗಮನ ಇಟ್ಕೋಬೇಕು. ಆ ವಸ್ತುನ ನಾನು ಕೊಡ್ತಾನೆ, ಅದು ಕೊಡೋದ್ರ ಹಿಂದೆ ನನ್ನ ಒಂದು ಇಂಟೆನ್ಷನ್ ಏನಿದೆ, ನನ್ನ ಭಾವ ಏನಿದೆ, ನನ್ನ ಭಾವನೆ ಏನಿದೆ, ನನ್ನ ಒಂದು ಮನಸ್ಸಿನ ಒಂದು ಆಲೋಚನೆ ಅದರ ಬಗ್ಗೆ ಏನಿದೆ, ಆ ವಸ್ತುವಿಂದ ಯಾರು ಕೊಂಡ್ಕೊಳ್ತಾರೆ ಆ ವ್ಯಕ್ತಿಗೆ ಖುಷಿ ಸಿಗಲಿ ಅಂತ ಇದೆಯಾ, ಅಥವಾ ಕೇವಲ ನನ್ನ ಪ್ರಾಫಿಟ್ ಮಾತ್ರ ನನಗೆ ಬರಲಿ ಅಂತ ಇದೆಯಾ, ಆ ವಸ್ತು ಕೊಂಡ್ಕೊಳ್ಳೋ ವ್ಯಕ್ತಿಗೆ ಒಂದು ರೀತಿ ತೃಪ್ತಿ ಸಿಗಲಿ ಅಂತ ಇದೆಯಾ, ಅಥವಾ ನನ್ನ ದುಡ್ಡು ಮಾತ್ರ ನನಗೆ ಬಂದ್ಬಿಡಲಿ ಅನ್ನೋಂತಹ ಒಂದು ಉದ್ದೇಶ ಇದೆಯಾ, ಕೇವಲ ನನ್ನ ಒಂದು ಸ್ವಾರ್ಥವನ್ನು ಗಮನದಲ್ಲಿ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡಿದೆ ಅಂದರೆ ನನ್ನಿಂದ ಹೋಗ್ತಾ ಇರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ರಾಂಗ್ ಎನರ್ಜಿ ಕ್ರಿಯೇಟ್ ಆಗಿ ಅದು ನನ್ನ ಜೀವನದಲ್ಲಿ ಪ್ರಾಬ್ಲಮ್ಸ್ ರೂಪದಲ್ಲಿ ಬರುತ್ತೆ. ಆಗ ಇದು ಮನಸ್ಸಿಗೆ ಮನಸ್ಸಿಗೆ ಕನೆಕ್ಟ್ ಆಗಿರುವಂಥ ಎನರ್ಜಿ. ನಾನು ಹೇಳೋದ್ನಲ್ಲ, ಒಂದು ವ್ಯಕ್ತಿ ಕರ್ಮ ಕೇವಲ ನೋಡೋದು ಕೇಳೋದು ಮಾತಾಡೋದ್ರಿಂದ ಕನೆಕ್ಟ್ ಆಗೋದಿಲ್ಲ. ನಾನು ಯಾರ ಬಗ್ಗೆ ಯಾವ ಒಂದು ಇಂಟೆನ್ಷನ್ ಇಟ್ಕೊಳ್ತಾನೆ ಆಟೋಮೆಟಿಕಲಿ ಅದು ಇನ್ವಿಸಿಬಲ್ ಆಗಿ ಅವರ ಜೊತೆಯಲ್ಲಿ ಸಂಬಂಧ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾವು ಏನು ಒಂದು ಬಿಸ್ನೆಸ್ ಮಾಡ್ತೇವೆ ಇನ್ನೊಬ್ಬರನ್ನ ನೋಡಿ ಕಾಪಿ ಮಾಡೋದ್ರಿಂದ ಅಥವಾ ಇನ್ನೊಬ್ಬರು ನ ಕಾಂಪಿಟೇಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಟಾರ್ಗೆಟ್ ರೀಚ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದೆಲ್ಲ ಮಾಡೋದ್ರ ಜೊತೆಗೆ ನಮ್ಮ ಒಂದು ಮೌಲ್ಯಗಳನ್ನು ಕಳ್ಕೊಂಡು ಮಾಡ್ತೇವೆ ಅಂದಾಗ, ನಮ್ಮ ವ್ಯಾಲ್ಯೂಸ್ನ ಕಾಂಪ್ರಮೈಸ್ ಮಾಡಿಬಿಟ್ಟು ಮಾಡ್ತೇವೆ ಅಂದಾಗ ನಮ್ಮ ಒಂದು ಬ್ಲೆಸ್ಸಿಂಗ್ ಬ್ಯಾಂಕಲ್ಲಿ ಝೀರೋ ಡೆಪಾಸಿಟ್ ಆಗುತ್ತೆ. ಯಾವಾಗ ಬ್ಲೆಸ್ಸಿಂಗ್ ಬ್ಯಾಂಕಲ್ಲಿ ಝೀರೋ ಡೆಪಾಸಿಟ್ ಆಗುತ್ತೆ, ನಮ್ಮ ಜರ್ನಿ ಆಫ್ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್ಸ್ ಬಂದಾಗ ನಮಗೆ ಸಾಲ್ವೇಷನ್ ಸಿಗಲ್ಲ. ಆವಾಗ ನಾವು ದೇವ್ರ ಹತ್ರ ಎಷ್ಟು ಹೋಗ್ಬಿಟ್ಟು ಮೊರೆ ಇಟ್ಟರೂ ಕೂಡ ಏನೂ ಆಗಲ್ಲ. ಭಗವಂತನನ್ನು ಬ್ಲೇಮ್ ಮಾಡೋದ್ರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಯಾವ ಕಾರಣಕ್ಕೂ ಕೂಡ ನಾವು ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ, ಅದರ ಫಲವನ್ನು ತಿನ್ನಲೇಬೇಕು. ಅದರಿಂದಾನೇ ತಮಗೆ ನಾನು ಪ್ರತಿ ಬಾರಿ ಕೂಡ ಹೇಳೋದು, ಆಧ್ಯಾತ್ಮಿಕತೆಯ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಾವು ಸ್ವಾಗತಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಇಟ್ಕೋಬೇಕು ಅಂತ.
ಹೇಗೆ ಬ್ಲೆಸ್ಸಿಂಗ್ಸ್ ಅರ್ನ್ ಮಾಡೋದು? ಥಿಂಕ್ ಬೆನಿಫಿಟ್ ಆಫ್ ಅದರ್ಸ್, ದಟ್ ಈಸ್ ದ ವೇ ಟು ಅರ್ನ್ ಬ್ಲೆಸ್ಸಿಂಗ್ಸ್. ಸಿಂಪಲ್ ಎಕ್ಸಾಂಪಲ್, ನೀವೊಂದು ಹಣ್ಣಿನ ಅಂಗಡಿಗೆ ಹೋಗ್ತೀರ, ಒಬ್ಬ ಹಣ್ಣು ಮಾರ್ತಕ್ಕಂಥ ವ್ಯಕ್ತಿ ನಿಮಗೆ ಪ್ರಾಮಾಣಿಕವಾಗಿ ಅವನು ಹೇಳಿಬಿಡ್ತಾನೆ, ಸರ್ ನನ್ನ ಹತ್ರ ಇರ್ತಕ್ಕಂಥ ಹಣ್ಣುಗಳು ಅಷ್ಟು ಫ್ರೆಶ್ ಅಲ್ಲ, ದಯವಿಟ್ಟು ನನ್ನ ಹತ್ರ ಹಣ್ಣು ತಗೋಬೇಡಿ ನೀವು. ಯಾಕೆ ಅಂತ ಹೇಳಿದ್ರೆ, ನಾನು ಯಾರಿಗೂ ಕೂಡ ದುಡ್ಡುಗೋಸ್ಕರ ಚೆನ್ನಾಗಿಲ್ದಿರೋ ಹಣ್ಣು ಕೊಟ್ಟು ಮೋಸ ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ದಯವಿಟ್ಟು ಬೇರೆ ಕಡೆ ತಗೊಳ್ಳಿ ಅಂತ ಹೇಳ್ತಾನೆ ಅಂದ್ಕೊಳ್ಳಿ. ಆಗ ನಿಮ್ಮ ಮನಸ್ಸಿನಲ್ಲಿ ಅವನ ಬಗ್ಗೆ ಏನು ಭಾವನೆ ಕ್ರಿಯೇಟ್ ಆಗುತ್ತೆ? ಎಷ್ಟು ಪ್ರಾಮಾಣಿಕವಾಗಿದ್ದಾನೆ, ಎಷ್ಟೊಂದು ನೀತಿಯಾಗಿದ್ದಾನೆ, ಎಷ್ಟೊಂದು ಸ್ವಚ್ಛವಾಗಿದ್ದಾನೆ ಅಂತ ತಿಳ್ಕೊಳ್ತೀರ. ನೆಕ್ಸ್ಟ್ ಟೈಮು ಹಣ್ಣು ತಗೋಬೇಕು ಅಂದರೆ ನೀವು ಯಾವ ಅಂಗಡಿನ ಹುಡ್ಕೊಂಡು ಬರ್ತೀರಾ? ಸೇಮ್ ಪರ್ಸನ್ ಹತ್ರ ಬರ್ತೀರಾ, ಬಿಕಾಸ್ ಅವನು ತುಂಬ ಹಾನೆಸ್ಟ್ ಆಗಿದ್ದಾನೆ, ತುಂಬ ಅವನಲ್ಲಿ ಒಂದು ಮೌಲ್ಯ ಗುಣಗಳಿದೆ ಅಂತ ಹೇಳ್ಬಿಟ್ಟು ಬರ್ತೀರ. ಅಷ್ಟೇ ಅಲ್ಲದೆ ನಿಮಗೆ ಪರಿಚಯ ಇರೋರು ಹಣ್ಣು ತಗೊಳಕ್ಕೆ ಹೋಗ್ತಿದ್ರೆ ಈ ಅಂಗಡಿಯಲ್ಲೇ ತಗೊಳ್ಳಿ ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಕಾರಣ ಏನು? ಕಾರಣ ಏನು? ಅವನು ಯಾವಾಗ ನಿಮಗೆ ಕರ್ಮದಲ್ಲಿ ಅವನ ಪ್ರಾಮಾಣಿಕತೆ ತೋರಿಸುದ, ನಿಮ್ಮ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಶುದ್ಧವಾದ ಆಲೋಚನೆ ಕ್ರಿಯೇಟ್ ಆಯಿತು, ಅದು ಅವನ ಒಂದು ಬ್ಲೆಸ್ಸಿಂಗ್ ಬ್ಯಾಂಕಲ್ಲಿ ಡೆಪಾಸಿಟ್ ಆಯಿತು. ಆ ಒಂದು ಸ್ವಲ್ಪ ಲಾಸ್ನ ಅವನು ಫೇಸ್ ಮಾಡಿರೋದ್ರಿಂದ ಲಾಂಗ್ ಟರ್ಮ್ ಪ್ರಾಫಿಟ್ ಅವನಿಗೆ ಕ್ರಿಯೇಟ್ ಆಗುತ್ತೆ. ಆದರೆ ಒಂದು ವೇಳೆ ಅವನು ಮೇಲ್ಗಡೆ ಒಂದು ನಾಲ್ಕು ಹಣ್ಣು ಚೆನ್ನಾಗಿರೋದಿಟ್ಬಿಟ್ಟು ಕೆಳಗಡೆ ಕೊಳತೋಗಿರೋ ಹಣ್ಣುಗಳೆಲ್ಲ ಇಟ್ಬಿಟ್ಟು ನಿಮಗೆ ಮೋಸ ಮಾಡಿಬಿಟ್ಟಿದ್ರೆ, ಆ ಶಾರ್ಟ್ ಟರ್ಮ್ ಪ್ರಾಫಿಟ್ಗೆ ಆಸೆ ಪಟ್ಬಿಟ್ಟು ನಿಮಗೆ ಹಣ್ಣು ಮಾರಿಬಿಟ್ಟಿದ್ರೆ, ನೀವು ಆ ಹಣ್ಣನ್ನು ನೋಡಿದಾಗ ಅವನ ಬಗ್ಗೆ ಎಷ್ಟು ನೆಗೆಟಿವ್ ಕ್ರಿಯೇಟ್ ಮಾಡ್ತೀರಾ? ಆ ನೆಗೆಟಿವ್ ಕ್ರಿಯೇಟ್ ಮಾಡಿದ್ದಲ್ಲ ಅವನ ಬ್ಯಾಂಕಲ್ಲಿ ಹೆಂಗೆ ಡೆಪಾಸಿಟ್ ಆಗುತ್ತೆ, ಕರ್ಮಗಳು ಹೆಂಗೆ ಡೆಪಾಸಿಟ್ ಆಗುತ್ತೆ? ಲಾಸ್ ರೂಪದಲ್ಲಿ ಡೆಪಾಸಿಟ್ ಆಗುತ್ತೆ. ಅದು ಅವನಿಗೆ ಆಪೋಸಿಟ್ ಆಫ್ ಬ್ಲೆಸ್ಸಿಂಗ್ಸ್ ಆಗಿ ಕ್ರಿಯೇಟ್ ಆಗಿಬಿಡುತ್ತೆ. ಈಗ ನೀವೇ ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡೋದೆಷ್ಟು ಇಂಪಾರ್ಟೆಂಟು, ಬ್ಲೆಸ್ಸಿಂಗ್ ಅದರ ಜೊತೆ ಡೆಪಾಸಿಟ್ ಮಾಡಿಕೊಂಡ್ರೆ ಮಾತ್ರನೇ ನಾವು ದುಡ್ಡಿನಿಂದ ಬಗೆಹರಿಯದ ಸಮಸ್ಯೆಗಳನ್ನು ಬ್ಲೆಸ್ಸಿಂಗ್ಸ್ ಮೂಲಕ ಬಗೆಹರಿಸಬಹುದು. ಕೆಲವರು ಹೇಳ್ತಾರಲ್ವ, ನನ್ನ ಜೀವನದಲ್ಲಿ ತುಂಬ ಚಮತ್ಕಾರ ಆಗೋಯ್ತು ಅಂತ. ಹೆಂಗೆ ಚಮತ್ಕಾರ ಆಯಿತು? ನನ್ನ ಜೀವನದಲ್ಲಿ ಅದೇ ಪ್ರಾಬ್ಲಮ್ ಬಂದಾಗ ಯಾಕೆ ಚಮತ್ಕಾರ ಆಗಿಲ್ಲ, ಅವ್ರ ಜೀವನದಲ್ಲಿ ಆ ಪ್ರಾಬ್ಲಮ್ ಬಂದಾಗ ಚಮತ್ಕಾರ ಆಯಿತು, ನನಗೆ ಯಾಕೆ ಆಗಲಿಲ್ಲ? ದ ರೀಸನ್ ಈಸ್, ಅವರ ಒಂದು ಬ್ಲೆಸ್ಸಿಂಗ್ ಬ್ಯಾಂಕಲ್ಲಿ ತುಂಬ ಡೆಪಾಸಿಟ್ ಆಗಿತ್ತು, ಅದಕ್ಕೆ ಚಮತ್ಕಾರ ಆಯಿತು. ಆದರೆ ನನ್ನ ಒಂದು ಬ್ಲೆಸ್ಸಿಂಗ್ ಬ್ಯಾಂಕ್ ಝೀರೋ ಇತ್ತು, ನನಗೆ ಆಪೋಸಿಟ್ ಬ್ಲೆಸ್ಸಿಂಗ್ಸ್ ಜಾಸ್ತಿ ಬರ್ತಾ ಇತ್ತು, ಆದರೆ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಇರಲಿಲ್ಲ. ಆ ಕಾರಣದಿಂದ ನನ್ನ ಹತ್ರ ದುಡ್ಡಿದ್ದರೂ ಕೂಡ, ನನ್ನ ಹತ್ರ ಪವರ್ ಇದ್ದರೂ ಕೂಡ, ನಾನು ಯಾವುದೇ ರೀತಿಯಲ್ಲಿ ಅದರಲ್ಲಿ ಫೇಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾರಲ್ವ, ಕೆಲವೊಂದು ಸತಿ ಕೇಸಲ್ಲಿ ಡಾಕ್ಟ್ರು ಹೇಳ್ತಾರೆ, ಇದು ನಾನು ಅಸಾಧ್ಯ ಅಂದ್ಕೊಂಡಿದ್ದೆ ಆದ್ರೂ ಸಾಧ್ಯ ಆಯಿತು, ಈ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಈ ಒಂದು ಚೇಂಜ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ, ಆದರೂ ಆಗಿದೆ, ಇದು ರಿಯಲಿ ಮಿರಾಕಲ್, ಇದು ಯಾವುದೋ ರೀತಿಯ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ತಾನೆ. ಅಂದರೆ ಆಶೀರ್ವಾದಕ್ಕೆ ಅಷ್ಟೊಂದು ಶಕ್ತಿ ಇದೆ ಆತ್ಮೀಯರೇ. ಆ ಒಂದು ಗುಣಗಳು ನಮ್ಮನ್ನು ಕೇವಲ ಏನು ಮಾಡೋದಿಲ್ಲ, ಕರ್ಮಗಳನ್ನು ಹೆದರಿಸುವಂಥ ಶಕ್ತಿ ಮಾತ್ರ ಕೊಡಲ್ಲ, ಅಸಂಭವ ಆಗಿರೋದು ಸಂಭವ ಕೂಡ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತೇವೆ, ನಾವು ಸಂಸ್ಕಾರವನ್ನು ಹಾಕಬೇಕಾದ್ರೆ ಮೌಲ್ಯಾಧಾರಿತ ಸಂಸ್ಕಾರ ಹಾಕಬೇಕು, ನಮ್ಮ ಕರ್ಮದಲ್ಲಿ ಗುಣಗಳ ಜೊತೆಯಲ್ಲಿ ಬಿಸ್ನೆಸ್ ಮಾಡಬೇಕು. ಹೇಳ್ತಾರಲ್ಲ, ದೇರ್ ಶುಡ್ ಬಿ ಟ್ರಸ್ಟ್, ದೇರ್ ಶುಡ್ ಬಿ ಹಾನೆಸ್ಟಿ, ದೇರ್ ಶುಡ್ ಬಿ ಅಥೆಂಟಿಸಿಟಿ, ಇದೆಲ್ಲ ಇರಬೇಕು ಬಿಸ್ನೆಸ್ಸಲ್ಲಿ. ದೆನ್ ದಟ್ ಬಿಸ್ನೆಸ್ ಈಸ್ ಕಾಲ್ಡ್ ಪ್ಯೂರ್ ಬಿಸ್ನೆಸ್. ನಮಗೆ ನೋಡಿದಾಗ ಏನನ್ಸುತ್ತೆ ಅಂದರೆ, ಚಿಕ್ಕ ಇದರಲ್ಲೇ ಟ್ರಾವೆಲ್ ಆಫ್ ಲೈಫಲ್ಲೇ ನಾವು ಬೇಗ ದೊಡ್ಡ ಸಿರಿವಂತರಾಗ್ಬಿಡಬೇಕು ಅಂತ, ಇಟ್ ಈಸ್ ನಾಟ್ ಪಾಸಿಬಲ್. ಇವತ್ತು ಸಮಾಜ ಶಾರ್ಟ್ ಟೈಮಲ್ಲಿ ಹೈ ಲೆವೆಲ್ ರೀಚ್ ಮಾಡಬೇಕು ಅಂತ ಎಲ್ಲವನ್ನ ಕಳ್ಕೊಂಡು ರೆಡಿ ಇರ್ತಾರೆ. ಗುಣಾನು ಕಳ್ಕೊಂಡ್ಬಿಡ್ತಾರೆ, ಅವರಲ್ಲಿರೋ ಚರಿತ್ರೆನೂ ಕಳ್ಕೊಳ್ತಾರೆ, ಅವರಲ್ಲಿರೋಂಥ ಮರ್ಯಾದೆಗಳನ್ನು ಕಳ್ಕೊಳ್ತಾರೆ. ಬಟ್ ರಿಸಲ್ಟ್ ಏನಾಗುತ್ತೆ? ದುಡ್ಡು ಬರುತ್ತೆ, ದುಡ್ಡಿಂದ ನನ್ನ ಹತ್ರ ಕಂಫರ್ಟ್ಸ್ ಬರುತ್ತೆ, ಲಕ್ಷುರಿ ಬರುತ್ತೆ, ನನ್ನ ಹತ್ರ ಎಲ್ಲ ರೀತಿಯ ವಸ್ತುಗಳು ಬರುತ್ತೆ, ಆದರೆ ಮಾನಸಿಕವಾಗಿ ತೃಪ್ತಿ ಇರೋದಿಲ್ಲ. ಯಾಕಂದರೆ ನನ್ನ ಕರ್ಮದಲ್ಲಿ ಯಾವತ್ತೂ ಯಾರಿಗೂ ಕೂಡ ನಾನು ನಿಸ್ವಾರ್ಥವಾಗಿರುವಂತಹ ರೀತಿಯಲ್ಲಿ ನಡ್ಕೊಂಡೇ ಇಲ್ಲ, ಸ್ವಾರ್ಥದಲ್ಲೇ ಎಲ್ಲ ಮಾಡ್ತಾ ಬಂದಿದ್ದೇನೆ.
ಇದನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾವತ್ತು ನಮ್ಮ ಜೀವನದಲ್ಲಿ ನಮ್ಮ ಪ್ರಯಾಣ ಅಂತ ಸ್ಟಾರ್ಟ್ ಮಾಡ್ತೇವೆ ಅವತ್ತಿಂದ ನಮ್ಮ ಹತ್ರ ಈ ಅಕೌಂಟ್ ಆಧಾರದ ಮೇಲೆ ಪ್ರತಿಯೊಂದು ಸಿಗೋದು. ಆದರೆ ಈ ಅಕೌಂಟ್ನ ನಮ್ಮ ಜೀವನದಲ್ಲಿ ಓಪನ್ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅದಾಗಿದೆ ಆಧ್ಯಾತ್ಮಿಕ ಜ್ಞಾನದ ಅರಿವು. ನೋಡಿ, ನಾವು ಒಂದು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಆ ಮಕ್ಕಳು ಇನ್ನೊಂದು ಮಕ್ಕಳ ಜೊತೆಯಲ್ಲಿ ಜಗಳ ಆಡ್ಕೊಂಡು ಬಂದಾಗ ನಾವು ಕೂಡ ಯಾರು ನಿನ್ನನ್ನು ಹೊಡೆದಿದ್ದು ಅಂತ ಹೋಗ್ಬಿಟ್ಟು ಅವನನ್ನು ಬೈದು ಹೊಡೆದು ಅಥವಾ ಅವನಿಗೆ ಏನಾದರೂ ಒಂದು ರೀತಿಯಲ್ಲಿ ಭಯ ಪಡಿಸೋ ಅಂತಹ ಒಂದು ಪ್ರಯತ್ನ ಮಾಡ್ತೇವೆ ಹೊರತು ನಾವು ಯಾವತ್ತೂ ಕೂಡ ಆ ಒಂದು ಮಗುವಲ್ಲೂ ಈ ಒಂದು ಮಗುವಿನಲ್ಲೂ ಮಧ್ಯದಲ್ಲಿ ವೈರತ್ವ ಇಲ್ದಿರೋ ಹಾಗೆ ಒಂದು ಪಾಸಿಟಿವ್ ಎನರ್ಜಿನ ಟ್ರಾನ್ಸ್ಫರ್ ಮಾಡೋ ರೀತಿ ಸಂಸ್ಕಾರ ಆಗ್ತಾ ಇಲ್ಲ. ಬಿಕಾಸ್ ನಾವು ಕೇವಲ ಫಿಸಿಕಲ್ ಲೆವೆಲ್ ಚೇಂಜಸ್ನ ನೋಡ್ತಾ ಇದ್ದೇವೆ ಹೊತ್ತು ಇನ್ವಿಸಿಬಲ್ ಆಗಿರ್ತಕ್ಕಂತಹ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ನಾವು ಯಾರೂ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಸಮಾಜದಲ್ಲಿ ಚಿಕ್ಕ ಪ್ರಾಬ್ಲಮು ಕೂಡ ದೊಡ್ಡದಾಗ್ತಾ ಇರೋದು. ಹೇಳ್ತಾರಲ್ಲ, ಅಂಶವಾಗಿರೋದು ವಂಶವಾಗಿಬಿಟ್ಟಿದೆ ಅಂತ. ಕಲ್ಲಿನಂಥ ಪ್ರಾಬ್ಲಮ್ಮು ಬೆಟ್ಟದಂಗೆ ಬೆಳೀತಾ ಇದೆ. ಇವತ್ತು ಇಲಿ ಹೋಗಿದೆ ಅಂದರೆ ಹುಲಿ ಹೋಗಿದೆ ಅಂತ ಹೇಳೋ ಅಂಥದ್ದೇ ಜಾಸ್ತಿ ದೊಡ್ಡದು. ಸಾಸಿವೆ ಅಷ್ಟಿರ್ತಕ್ಕಂತಹ ಸಮಸ್ಯೆನ ಬೆಟ್ಟದ ಗಾತ್ರ ಎಲ್ಲರೂ ಮಾಡೋದು ಈಸಿ, ವೆರಿ ಸಿಂಪಲ್. ಯಾವುದಾದ್ರೂ ಒಂದು ಪ್ರಾಬ್ಲಮ್ ನಮ್ಮ ಜೀವನದಲ್ಲಿ ಆಗಿದೆ, ಯಾರಿಂದ ಆದರೂ ಏನಾದರೂ ಒಂದು ಪ್ರಾಬ್ಲಮ್ ನಮಗಾಯಿತು ಅಂದರೆ ನಾವು ಎಷ್ಟು ಜನಕ್ಕೆ ಹೇಳ್ಕೊಂಡು ಬರ್ತೇವೆ. ವಿ ಇನ್ಕ್ರೀಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಬ್ಲಮ್, ಬಟ್ ವಿ ನೆವರ್ ಟೇಕ್ ಕೇರ್ ಹೌ ಟು ರಿಸಾಲ್ವ್ ದ ಪ್ರಾಬ್ಲಮ್. ಸಮಸ್ಯೆಯನ್ನು ಸಮಾಧಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಆದರೆ ಸಮಸ್ಯೆಯನ್ನು ಡಬ್ಲಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ವಿ ಥಿಂಕ್ ಮೋರ್ ಅಬೌಟ್ ಪ್ರಾಬ್ಲಮ್, ನಾಟ್ ಅಬೌಟ್ ಸೊಲ್ಯೂಷನ್. ವೈ? ಬಿಕಾಸ್ ನಮ್ಮ ಹತ್ರ ಪೇಷನ್ಸೇ ಇಲ್ಲ. ಪೇಷನ್ಸ್ ಅಂದರೆ ಏನು? ಅಂಡರ್ಸ್ಟ್ಯಾಂಡಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನು? ಮೇಕಿಂಗ್ ಯುವರ್ ಸೆಲ್ಫ್ ಕ್ಲ್ಯಾರಿಟಿ. ಆ ಕ್ಲ್ಯಾರಿಟಿ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಆಧ್ಯಾತ್ಮಿಕ ಪವರ್ ಬೇಕು. ಆ ಆಧ್ಯಾತ್ಮಿಕ ಪವರ್ ಕೇವಲ ಆ ಸರ್ವಶಕ್ತಿವಂತನಾದ ನಿರಾಕಾರನಲ್ಲಿ ಮಾತ್ರ ಇದೆ. ಆ ನಿರಾಕಾರ ಶಿವನ ಶಕ್ತಿಯಿಂದ ಮಾತ್ರ ನಾವು ಜೀವನದಲ್ಲಿ ಆ ಕ್ಲ್ಯಾರಿಟಿಯನ್ನು ನೋಡಬಹುದು. ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟಾ, ಹೇಗೆ ಸಂಪಾದನೆ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟಾ, ಇದನ್ನೇ ನಮಗೆ ನಾವು ಒಂದು ಪ್ರಶ್ನೆ ರೂಪದಲ್ಲಿ ಹಾಕ್ಕೊಂಡು ಡಿಸೈಡ್ ಮಾಡಬೇಕಾಗಿದೆ. ಎಷ್ಟು ಸಂಪಾದನೆ ಮಾಡ್ತಿದ್ದೀವಿ ಅನ್ನೋದು ಸಮಾಜದಲ್ಲಿ ನಮಗೆ ಒಂದು ರೀತಿಯಲ್ಲಿ ಏನು ಅಂತ ಹೇಳಿದ್ರೆ ಸಿಂಬಲ್ ಆಫ್ ಪ್ರಿಸ್ಟೇಜ್ ತಂದುಕೊಡುತ್ತೆ. ಆದರೆ ಹೇಗೆ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದು ನಮಗೆ ಆಂತರಿಕವಾದ ಸಂತೃಪ್ತಿ, ಖುಷಿ, ಶಾಂತಿ ಮತ್ತು ಬ್ಲೆಸ್ಸಿಂಗ್ಸ್ ತಂದುಕೊಡುತ್ತೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಬೇಕಾಗಿದೆ. ಬ್ಲೆಸ್ಸಿಂಗ್ಸ್ನ ನಾವು ಎಲ್ಲಿ ತನಕ ನಮ್ಮ ಜೀವನದಲ್ಲಿ ಡೆಪಾಸಿಟ್ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಮ್ಮ ಹತ್ರ ಇರ್ತಕ್ಕಂತಹ ಎಲ್ಲವನ್ನು ಕೂಡ ನಾವು ಮುಂದಿಟ್ಟರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ಇವತ್ತು ನಾವು ಆ ಸಮಸ್ಯೆಗಳ ಸಮಾಧಾನ ಹುಡುಕೊಂಡು ಇವತ್ತು ಯಾವ್ಯಾವ ರೀತಿಯಲ್ಲೋ ನಾವು ದುಡ್ಡು ಖರ್ಚು ಮಾಡ್ಕೊಳಕ್ಕೆ ಹೋಗ್ತೇವೆ. ಆಸ್ಟ್ರಾಲಜಿಗೆ ಹೋಗ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಶಾಸ್ತ್ರ ಕೇಳೋಕ್ಕೆ ಹೋಗ್ತೇವೆ, ಮತ್ತೊಂದು ಮಾಡೋದಕ್ಕೆ ಹೋಗ್ತೇವೆ. ಆದರೆ ಕರ್ಮ ಕಳ್ಕೊಳ್ಳೋದಕ್ಕೆ ಫಿಸಿಕಲ್ ಲೆವೆಲಲ್ಲಿ ಚೇಂಜಸ್ ತಂದರೆ ಆಗೋದಿಲ್ಲ. ವಿ ಹ್ಯಾವ್ ಟು ಬ್ರಿಂಗ್ ಚೇಂಜ್ ಇನ್ ದ ರೂಟ್ ಲೆವೆಲ್, ದಟ್ ಈಸ್ ಅವರ್ ಇಂಟೆನ್ಷನ್. ನಮ್ಮ ಒಂದು ಭಾವನೆ, ನಮ್ಮ ಒಂದು ಭಾವ, ಆ ಭಾವನೆಗಳಲ್ಲಿ ಚೇಂಜ್ ತರಬೇಕು. ಹೇಳ್ತಾರಲ್ವ, ತಂದೆ ತಾಯಿ ಮಾಡಿರೋದು ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಂತ. ಕೆಲವೊಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ತಪ್ಪು ಮಾಡಿದರೆ ಅದರಲ್ಲಿ ಶೇರ್ ಮಕ್ಕಳೂ ಅನುಭವಿಸ್ತಾರೆ. ನಾವು ಮಕ್ಕಳಿಗೆ ಆಸ್ತಿ ಮಾತ್ರನೇ ಶೇರ್ ಮಾಡೋದಿಲ್ಲ, ನಮ್ಮ ಸಂಸ್ಕಾರನೂ ಶೇರ್ ಮಾಡಿಬಿಡ್ತೇವೆ. ಕಾರಣ ಅದು ಒಂದು ಈ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸಲ್ಲಿ ಬರ್ತವೆ. ಸಾಕಷ್ಟು ಜನ ಬೇರೆಯವರನ್ನು ನೋಡಿ ಕಾಪಿ ಮಾಡ್ತಾರೆ, ಸೆಲ್ಫ್ ಸ್ಟೆಬಿಲಿಟಿ ಮೇಲೆ ನಿಲ್ಲೋದಿಲ್ಲ, ಅದಕ್ಕೆ ಪ್ರಾಬ್ಲಮ್ಸ್. ಆ ಸ್ಟೆಬಿಲಿಟಿ ಮೇಲೆ ನಿಲ್ಲೋದಕ್ಕೆ ಶಕ್ತಿ ಇಲ್ಲ. ಆ ಶಕ್ತಿ ಯಾಕಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಎಂಪವರ್ ಮಾಡ್ಕೋಬೇಕು, ಚಾರ್ಜ್ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ನಾನು ಸ್ಟ್ರಾಂಗ್ ಮಾಡ್ಕೋಬೇಕು,
ಅನ್ನೋ ಅಂತರ ಬಗ್ಗೆ ನಾವು ಯಾವತ್ತೂ ಕೂಡ ಯೋಚನೆನೇ ಮಾಡಿರೋದಿಲ್ಲ. ನೋಡಿ, ಸಿಂಪಲಾಗಿ ಹೇಳ್ತೇನೆ, ನಮ್ಮ ಒಂದು ಎಥಿಕ್ಸ್, ನಮ್ಮ ಒಂದು ಪ್ರಿನ್ಸಿಪಲ್ಸ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಅಂತ ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಎಲ್ಲೋ ಒಂದು ಕಡೆ ರೆಡ್ ಲೈಟ್ ಆನ್ ಆಗಿರುತ್ತೆ, ಯಾವುದೇ ಪೊಲೀಸ್ ಇರೋದಿಲ್ಲ, ಅಷ್ಟೊಂದು ಜನ ಟ್ರಾಫಿಕ್ಕು ಇರೋದಿಲ್ಲ, ಆದರೆ ಎಲ್ಲರೂ ಕೂಡ ಲೈನ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾವೇನಂತ ಅಂದ್ಕೊಂಡಿದ್ದೀವಿ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೇನೆ. ಡೋಂಟ್ ವಿ ಹ್ಯಾವ್ ಚಾಯ್ಸ್? ನಮ್ಮ ಹತ್ರ ಚಾಯ್ಸ್ ಇಲ್ವಾ? ಓಕೆ, ನಮ್ಮ ಮನಸ್ಸಿಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ, ನಮ್ಮ ಮನಸ್ಸಿಗೆ ನಾವೇ ಒಂದ್ಸತಿ ಕ್ವಶನ್ ಮಾಡ್ಕೊಳ್ಳೋಣ. ನನ್ನ ಎಥಿಕ್ಸ್ ನನ್ನ ಕೈಯಲ್ಲಿದೆ, ಎಲ್ಲರೂ ಹೋಗ್ತಾ ಇದ್ದಾರೆ, ಅದು ಅವ್ರ ಡಿಸಿಷನ್, ಅದು ಅವ್ರ ಚಾಯ್ಸ್, ಅವ್ರ ಲಾ ಬ್ರೇಕ್ ಮಾಡ್ಕೊಂಡು ಹೋಗಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಆದರೆ ನನ್ನ ಹತ್ರ ಒಂದು ಚಾಯ್ಸ್ ಇದೆಯಲ್ವಾ? ಒಂದು ಎರಡು ನಿಮಿಷ ನಿಂತ್ಕೊಳ್ಳೋದ್ರಿಂದ ನನ್ನ ಲಾ ಬ್ರೇಕ್ ಮಾಡ್ತಾ ಇಲ್ಲ, ಅದು ನನ್ನನ್ನು ಇಂಟರ್ನಲಿ ಸ್ಟ್ರಾಂಗ್ ಮಾಡ್ತಾ ಇದೆ ತಾನೇ. ಆದರೆ ನಾವು ಆ ಇಂಟರ್ನಲ್ ಸ್ಟ್ರೆಂತ್ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಇನ್ನೊಬ್ಬರನ್ನ ಕಾಪಿ ಮಾಡ್ತೇವೆ. ಇನ್ನೊಬ್ಬರನ್ನ ನೋಡಿ ಅವರು ಆ ರೀತಿ ಮಾಡ್ತಾ ಇರಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಹೋಗ್ತೇವೆ. ಇದು ಸಣ್ಣ ಎಕ್ಸಾಂಪಲ್ ನಿಮಗೆ ನಾನು ಕೊಟ್ಟಿದ್ದು. ಇದೇ ರೀತಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಅನ್ಯರನ್ನು ಕಾಪಿ ಮಾಡ್ತಾ 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 ಬೇರೆಯವರನ್ನು ನಮ್ಮ ಜೀವನದಲ್ಲಿ ನಾವು ಅನುಕರಣೆ ಮಾಡ್ತಾ 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 ಕೊನೆಗೆ ಒಳಗಡೆ ಇರತಕ್ಕಂಥ ಆತ್ಮಶಕ್ತಿಯನ್ನು ಕಳ್ಕೊಳ್ತಾ ಇದ್ದೇವೆ. ಆತ್ಮಶಕ್ತಿ ಕಳೆದು ಹೋಗಿರೋ ಅಂಥ ರಿಸಲ್ಟೇ ಪೀಸ್ಲೆಸ್ನೆಸ್, ಅಶಾಂತಿ. ಖುಷಿ, ಖುಷಿ ಅನ್ನೋದು ಇರೋದಿಲ್ಲ, ಖುಷಿ ಗಾಯಬ್, ಖುಷಿ ಅನ್ನೋದು ಮಾಯ ಆಯಿತು. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಆದರೂ ಕೂಡ ಯಾಕೆ ನನಗೆ ನೆಮ್ಮದಿ ಆಗಿರೋಕ್ಕಾಗ್ತಾ ಇಲ್ಲ? ನಾನು ಇಷ್ಟೆಲ್ಲ ದುಡ್ಡಿಟ್ಟಿದ್ದೀನಿ ಆದರೂ ಕೂಡ ನಾನು ಯಾಕೆ ಸಂತೋಷವಾಗಿರೋಕ್ಕಾಗ್ತಾ ಇಲ್ಲ? ನಾನು ಯಾರಿಗೇನು ಮಾಡಿದ್ರೂ ಕೂಡ ಯಾಕೆ ಯಾರೂ ಕೂಡ ತೃಪ್ತಿ ಆಗ್ತಾ ಇಲ್ಲ? ರಿಸಲ್ಟ್ ಝೀರೋ ಬ್ಯಾಲೆನ್ಸ್ ಇನ್ ದ ಬ್ಲೆಸ್ಸಿಂಗ್ಸ್. ನಂದು ಬ್ಲೆಸ್ಸಿಂಗ್ ಅಕೌಂಟಲ್ಲಿ ಝೀರೋ ಇದೆ. ಹಾಗಾದರೆ ಇವತ್ತಿಂದನೇ ಒಂದು ದೃಢ ಸಂಕಲ್ಪನ ನಾವೆಲ್ಲರೂ ತಗೋಬೇಕಾಗಿದೆ. ಲೆಟ್ ಅಸ್ ಬ್ರಿಂಗ್ ಚೇಂಜ್ ಇನ್ ಮೈ ಬಿಹೇವಿಯರ್. ನನ್ನ ವರ್ತನೆಯಲ್ಲಿ ಒಂದು ಚೇಂಜ್ ತರಬೇಕು. ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನೀವೊಂದು 10 ಜನನ ಕೆಲಸಕ್ಕೆ ಇಟ್ಕೊಂಡಿದ್ದೀರ. 10 ಜನನೂ ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಆ 10 ಜನಕ್ಕೆ ನೀವು ಸಂಬಳ ಕೊಡ್ತೀರ, ಅವರು ಕೆಲಸ ಮಾಡ್ತಾರೆ, ನೀವು ಸಂಬಳ ಕೊಡ್ತೀರ. ವೆರಿ ಗುಡ್, ಇಟ್ ಈಸ್ ಹ್ಯಾಪನಿಂಗ್. ಆದರೆ ಅವ್ರಿಗೆ ಸಂಬಳ ಕೊಡೋವಾಗ ಯಾವ ಎನರ್ಜಿ ಜೊತೆ ಕೊಡ್ತೀರ? ಸುಮ್ಮನೆ ಕಾಟಾಚಾರಕ್ಕೆ ಬರ್ತಾರೆ, ಹೋಗ್ತಾರೆ, ಏನೂ ಮೈ ಬಗ್ಸಿ ಕೆಲಸ ಮಾಡಲ್ಲ. ಯಾವುದೇ ರೀತಿ ಇವರಿಂದ ನನಗೆ ಒಂದು ಚೂರು ಉಪಯೋಗ ಇಲ್ಲ, ಇವರು ಇಂದ ನನಗೆ ಸುಮ್ಮನೆ ವೇಸ್ಟ್ ಆಫ್ ಮನಿ, ಇವರಿಂದ ನನಗೇನು ಹ್ಯಾಪಿನೆಸ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನೀವು ಫಿಸಿಕಲ್ ಲೆವೆಲಲ್ಲಿ ದುಡ್ಡು ಕೊಟ್ಟರು, ಒಳಗಡೆಯಿಂದ ನಿಮ್ಮ ಮನಸ್ಸಿನ ನೆಗೆಟಿವ್ ಎನರ್ಜಿ ಟ್ರಾನ್ಸ್ಫರ್ ಮಾಡಿದ್ರಿ ಅಂದ್ಕೊಳ್ಳಿ, ಆ ದುಡ್ಡಿನ ಜೊತೆಗೆ ಆ ಎನರ್ಜಿ ಆ ವ್ಯಕ್ತಿಗೆ ಹೋಗುತ್ತೆ. ಆ ದುಡ್ಡನ್ನು ಆ ವ್ಯಕ್ತಿ ಯಾವ್ಯಾವ ರೀತಿ ಬಳಕೆ ಮಾಡಿದ್ರೂ ಕೂಡ ಅವನಿಗೆ ತೃಪ್ತಿ ಸಿಗೋದಿಲ್ಲ, ಖುಷಿ ಸಿಗೋದಿಲ್ಲ. ಮತ್ತು ನಿಮ್ಮ ವೈಬ್ರೇಷನ್ ಅವನ ಮೈಂಡ್ಗೆ ಹೋಗಿ ಅವನೂ ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಕ್ರಿಯೇಟ್ ಮಾಡ್ತಾನೆ. ನನಗೆ ಈ ಕೆಲಸದಲ್ಲಿ ಖುಷಿ ಇಲ್ಲ, ಈ ಕೆಲಸದಲ್ಲಿ ತೃಪ್ತಿ ಇಲ್ಲ, ಈ ಕೆಲಸದಲ್ಲಿ ಶಾಂತಿ ಇಲ್ಲ, ಆದರೆ ಗತಿ ಇಲ್ಲ, ವಿಧಿ ಇಲ್ಲ, ಹೋಗ್ತಾ ಇದ್ದೀನಿ. ಯಾವಾಗ ಯಾವಾಗ ಇವರಿಂದ ಬಿಡುಗಡೆ ಆಗಬೇಕು, ಇಂಥ ವ್ಯಕ್ತಿಗಳು ಸಹವಾಸ ಬೇಡ ಅಂತ ತಿಳ್ಕೊಂಡು ಆ ವ್ಯಕ್ತಿ ನಿಮಗೆ ಆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ನ ಕಳಿಸ್ದ ಅಂತ ತಿಳ್ಕೊಳ್ಳಿ. ಆಗ ತಿಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಖುಷಿ ಹೆಂಗಿರುತ್ತೆ, ಶಾಂತಿ ಹೆಂಗಿರುತ್ತೆ, ನೆಮ್ಮದಿ ಹೆಂಗಿರುತ್ತೆ. ದಟ್ ಈಸ್ ದ ರೀಸನ್ ನಮ್ಮ ಪೂರ್ವಿಕರು ಕೂಡ ಒಂದು ಬೇಸ್ ಹಾಕಿದರು. ವಾಟ್ ಈಸ್ ದಟ್ ಬೇಸ್? ವರ್ಕ್ ಈಸ್ ವರ್ಷಿಪ್ ಅಂತ. ವರ್ಕ್ ಈಸ್ ವರ್ಷಿಪ್ ಅಂತ ಯಾಕೆ ಹೇಳಿದ್ರು ಅಂದರೆ, ನಿನ್ನ ಕರ್ಮದಲ್ಲಿ ಯೋಗ ಇರಬೇಕು ಅಂತ. ಯೋಗ ಅಂತ ಅಂದರೆ ಕನೆಕ್ಷನ್. ಕನೆಕ್ಷನ್ ಅಂದರೆ ಪರಮಾತ್ಮನ ಜೊತೆ, ಚೈತನ್ಯ ಸ್ವರೂಪನಾದ ನಿರಾಕಾರನ ಜೊತೆಯಲ್ಲಿ ನಿನ್ನ ಮನಸ್ಸನ್ನು ಕನೆಕ್ಟ್ ಮಾಡಿರಬೇಕು. ಅವನ ಕ್ವಾಲಿಟೀಸ್ ನಿನ್ನ ಒಂದು ಆಕ್ಷನ್ಸ್ನಲ್ಲಿ, ನಿನ್ನ ಒಂದು ಕ್ರಿಯೆಯಲ್ಲಿ ರಿಫ್ಲೆಕ್ಟ್ ಆಗಬೇಕು. ಅಂದರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಇಂಟೆನ್ಷನ್ಸ್ ಅಂತ. ನಿನ್ನ ಭಾವ ಭಾವನೆಗಳಲ್ಲಿ ನೀನು ಚೇಂಜ್ ತಗೊಂಡು ಬರಬೇಕು ಅಂತ. ಆದರೆ ಇವತ್ತು ನಾವು ಅದನ್ನು ಮಾಡ್ತಾ ಇದ್ದೀವ. ವಿ ಆರ್ ಡೂಯಿಂಗ್ ದ ವರ್ಕ್ ಜಸ್ಟ್ ಫಾರ್ ಎ ಬ್ರೆಡ್ ಆ್ಯಂಡ್ ಜಾಮ್. ಊಟ ತಿಂಡಿಗೋಸ್ಕರ ದುಡಿಮೆ, ಕೆಲವರು ಪಾಕೆಟ್ ಮನಿಗೋಸ್ಕರ ಅಂತ ಹೇಳ್ತಾರೆ, ಕೆಲವರು ಟೈಮ್ ಪಾಸ್ಗೋಸ್ಕರ ಅಂತ ಹೇಳ್ತಾರೆ, ಕೆಲವರು ಜೀವನ ನಡೆಸೋಕ್ಕೆ ಅಂತ ಹೇಳ್ತಾರೆ, ಕೆಲವರು ವಿಧಿ ಇಲ್ಲ ಅಂತ ಹೇಳ್ತಾರೆ. ಹೂ ಈಸ್ ಡೂಯಿಂಗ್ ದ ಥಿಂಗ್ಸ್ ವಿತ್ ರೈಟ್ ಇಂಟೆನ್ಷನ್ಸ್?
ಕರೆಕ್ಟಾಗಿರ್ತಕ್ಕಂಥ ಇಂಟೆನ್ಷನ್ಸ್ನ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಎವ್ರಿ ಒನ್ ಈಸ್ ಡೂಯಿಂಗ್ ವಿತ್ ಪ್ರೆಷರ್, ನಾಟ್ ವಿತ್ ಪ್ಲೆಷರ್. ಒಂದು ಖುಷಿ, ಒಂದು ಶಾಂತಿ, ಆ ಒಂದು ಕ್ವಾಲಿಟೀಸ್ನ ರಿಫ್ಲೆಕ್ಟ್ ಮಾಡಿಕೊಂಡು ನಾವು ಕರ್ಮ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಹೇಗೆ ಡೆಪಾಸಿಟ್ ಆಗುತ್ತೆ? ಅದಕ್ಕೋಸ್ಕರನೇ ಇವತ್ತು ಎಲ್ಲರೂ ಕೆಲಸ ಮಾಡ್ತಾರೆ, ಕೆಲಸ ಮಾಡಿಬಿಟ್ಟು ಬಂದು ನನಗೆ ತುಂಬ ಸ್ಟ್ರೆಸ್ ಆಗಿದೆ ಅಂತಾರೆ, ನನಗೆ ತುಂಬ ಸ್ಟ್ರೈನ್ ಆಗಿದೆ ಅಂತ ಹೇಳ್ತಾರೆ, ನನಗೆ ಇವತ್ತು ಕೆಲಸದಲ್ಲಿ ತುಂಬ ಆಯಾಸ ಆಯಿತು ಅಂತ ಹೇಳ್ತಾರೆ. ಬಿಕಾಸ್ ಎನರ್ಜಿ ಈಸ್ ನಾಟ್ ರೇಡಿಯೇಟಿಂಗ್ ಇನ್ ದ ರೈಟ್ ಮ್ಯಾನರ್. ಒಂದು ರೈಟ್ ಮ್ಯಾನರಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅಲ್ಲಿ ನಮ್ಮದು ಯಾವುದೇ ರೀತಿಯಲ್ಲಿ ಮಾನಸಿಕ ಚಾರ್ಜಿಂಗ್ ಆಗೋದಿಲ್ಲ. ಆ ಕಾರಣದಿಂದನೇ ಹೇಳಲಾಗುತ್ತೆ ನಾವು ಪ್ರತಿಯೊಬ್ಬರೂ ಕೂಡ ಕರ್ಮಯೋಗಿಗಳಾಗಬೇಕು ಅಂತ. ಯೋಗ ಅಂದರೆ ನಾವು ತಿಳ್ಕೊಂಡಿರೋದು ಶಾರೀರಿಕ ಆಸನಗಳೊಂದೇ ಅಲ್ಲ, ಯೋಗ ಅನ್ನೋದು ಮತ್ತೊಂದು ರೂಪದಲ್ಲಿ ತಗೊಂಡಾಗ ಮಾನಸಿಕವಾಗಿ ಪರಮಾತ್ಮನ ಜೊತೆಯಲ್ಲಿ ಕನೆಕ್ಟ್ ಆಗೋದು ಕೂಡ ಯೋಗನೇ. ಆ ಶಿವನ ಜೊತೆ ನಮ್ಮ ಮನಸ್ಸನ್ನು ಕನೆಕ್ಟ್ ಮಾಡೋದು ಯೋಗನೇ. ಕೆಲವರು ಹೇಳ್ತಾರೆ ಭಗವಂತ ನೆನಪು ಮಾಡಬೇಕು ಅಂದರೆ ಕೂತ್ಕೊಂಡು ಮಾಡಬೇಕಾ ಅಂತ. ನಾನು ಹೇಳ್ತಾನೆ, ಈಗ ನೀವು ಮನೆಯಿಂದ ಆಫೀಸಿಗೆ ಬರ್ತೀರಾ, ಮನೆಯವ್ರಿಗೆ ಏನೋ ಕೆಲಸ ಹೇಳಿರ್ತೀರಾ, ಕೆಲಸ ಮಾಡೋವಾಗ ಮನೆಯವ್ರು ನೆನಪು ಬರ್ತಾರಾ ಇಲ್ವಾ? ನಿಮ್ಮ ಮಗ ನೆನಪು ಬರ್ತಾನೇ ಇಲ್ವಾ? ನಿಮ್ಮ ವೈಫ್ ನೆನಪು ಬರ್ತಾರಾ ಇಲ್ವಾ? ನಿಮ್ಮ ಹಸ್ಬೆಂಡ್ ನೆನಪು ಬರ್ತಾರಾ ಇಲ್ವಾ? ಅವರನ್ನು ನೆನಪು ಮಾಡಬೇಕಾದ್ರೆ ಕೆಲಸ ಮಾಡ್ತಿರೋ ಮಧ್ಯದಲ್ಲೂ ನೆನಪು ಬರ್ತಾ ಇದೆ, ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಕೂತ್ಕೊಂಡು ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇದೆಯಾ? ನೋ. ಸೇಮ್ ಥಿಂಗ್, ಪರಮಾತ್ಮನ ಜೊತೆಯಲ್ಲಿ ನಮ್ಮ ಸಂಬಂಧ ಯಾವ ರೀತಿ ಕನೆಕ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಆ ಒಂದು ಪರಮಾತ್ಮನ ಯೋಗ ನನ್ನ ಕರ್ಮದಲ್ಲಿ ಕಾಣಿಸ್ಬೇಕು. ನಮ್ಮ ಕರ್ಮದಲ್ಲಿ ಪರಮಾತ್ಮನ ಯೋಗ ಕಾಣಿಸ್ಕೊಂತು, ಪರಮಾತ್ಮನ ಕ್ವಾಲಿಟೀಸ್ ಕಾಣಿಸ್ಕೊಂತು, ಪರಮಾತ್ಮನ ಶಕ್ತಿಗಳು ಕಾಣಿಸ್ಕೊಂತು ಅಂದಾಗ ನ್ಯಾಚುರಲ್ ಆಗಿ ನಾವೆಲ್ಲರೂ ಕೂಡ ಏನಾಗಿರ್ತವೆ, ಬ್ಲೆಸ್ಸಿಂಗ್ ಬ್ಯಾಂಕಲ್ಲಿ ತುಂಬ ಡೆಪಾಸಿಟ್ ಮಾಡ್ಕೊಂಡಿರ್ತವೆ. ಆದ್ದರಿಂದ ಈ ದಿನದಿಂದ, ಈ ಕ್ಷಣದಿಂದ ಆದರೂ ಒಂದು ದೃಢ ಆಲೋಚನೆ ನಾವೆಲ್ಲರೂ ಮಾಡೋಣ. ನನ್ನ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ಅದರ ಜೊತೆಗೆ ಆಶೀರ್ವಾದದ ಬ್ಲೆಸ್ಸಿಂಗ್ಸ್ನ ಕೂಡ ಸಂಪಾದನೆ ಮಾಡಬೇಕು. ನನ್ನ ಹತ್ರ ಒಂದು ಅಕೌಂಟ್ ಇಟ್ಕೊಳ್ಳೋದಲ್ಲ, ಡಬಲ್ ಅಕೌಂಟ್ ಮೇಂಟೈನ್ ಮಾಡಬೇಕು. ಯಾವಾಗ ನಾವು ಜೀವನದಲ್ಲಿ ಆಶೀರ್ವಾದ ಮತ್ತು ದುಡ್ಡಿನ ಅಕೌಂಟ್ ಎರಡೂ ಕೂಡ ಅಟ್ ಎ ಟೈಮ್ ಓಪನ್ ಮಾಡ್ತವೆ, ಆಗ ನ್ಯಾಚುರಲ್ ಆಗಿ ನಮ್ಮ ಜೀವನದಲ್ಲಿ ನಾವು ಏನನ್ನು ಅಚೀವ್ ಮಾಡಬೇಕೋ ಮಾಡ್ತಾ ಇರ್ತವೆ ಅದ್ರ ಜೊತೆಗೆ ಮಾನಸಿಕ ಶಾಂತಿ, ಮಾನಸಿಕ ಸಂತೃಪ್ತಿ, ಮಾನಸಿಕ ಖುಷಿ ಇದು ಕೂಡ ನಮ್ಮಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಇದಕ್ಕೇನಂತ ಹೇಳಲಾಗುತ್ತೆ, ಕಂಪ್ಲೀಟ್ ಸಕ್ಸಸ್. ಸಕ್ಸಸ್ ಅಂದರೆ ಒಂದನ್ನು ಅಚೀವ್ ಮಾಡೋದಲ್ಲ, ಸಕ್ಸಸ್ ಈಸ್ ಈಕ್ವಲ್ ಟು ಬ್ಯಾಲೆನ್ಸ್. ಬ್ಯಾಲೆನ್ಸ್ ಇನ್ ಲೈಫ್ ಈಸ್ ಕಾಲ್ಡ್ ಸಕ್ಸಸ್. ಈ ರೀತಿ ಸಕ್ಸಸ್ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ತರಬೇಕಾಗಿದೆ. ಈ ಸಕ್ಸಸ್ಗಾಗಿ ಜನ ಎಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಿರ್ತಾರೆ, ಆದರೆ ಒನ್ ಲೆವೆಲ್ ಆಫ್ ಅರ್ನಿಂಗ್ ಮಾಡ್ತಿರ್ತಾರೆ, ಇನ್ನೊಂದು ಲೆವೆಲ್ ಆಫ್ ಅರ್ನಿಂಗ್ನ ಝೀರೋ ಮಾಡ್ಕೊಂಡಿರ್ತಾರೆ. ಆತ್ಮ ಬಂಧುಗಳೇ, ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ನ ಯಾವತ್ತೂ ಕೂಡ ಡೆಪಾಸಿಟ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತಾ ಪ್ರತಿದಿನ ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇರಿ, ನೀವು ಬ್ಲೆಸ್ಸಿಂಗ್ಸ್ ತಗೊಳ್ತಾ ಇರಿ. ಇದೇ ಒಂದು ವಿಷಯದ ಮೇಲೆ ಮತ್ತಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆ ಒಂದು ನಿರಾಕಾರ ಶಿವನ ಬ್ಲೆಸ್ಸಿಂಗ್ಸ್ ಯಾವತ್ತೂ ಇರಲಿ, ನಿಮ್ಮ ಡೆಪಾಸಿಟ್ ಯಾವಾಗಲೂ ಕೂಡ ಬ್ಲೆಸ್ಸಿಂಗ್ಸ್ದು ಫುಲ್ ಆಗಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಶಿವನ ಜೊತೆಯಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ, ನಮಸ್ಕಾರ. ಬಸವಲಿಂಗ.